ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬಾಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ನಿಮಗೆ ಗೊತ್ತಿರೋಕ್ಕೆ ನಿನ್ನೆಯಿಂದ ನಿಮಗೆ ಆಪ್ಷನಿಟಿ ಲಿಂಕ್ ಜನರೇಟ್ ಆಗಿತ್ತು, ಶುರು ಆಗಿತ್ತು. ಬಟ್ ಸದ್ಯಕ್ಕೆ ಈಗ ಪ್ರೆಸೆಂಟ್ ಈಗಲಿಂದ ನೀವು ಆಪ್ಷನ್ ಎಂಟ್ರಿನ ಕೂಡ ಮಾಡ್ಬೋದು. ಸೆಕೆಂಡ್ ರೌಂಡ್ದು ಸಿ ಇ ಟಿ ಆಪ್ಷನ್ ಎಂಟ್ರಿ ಶುರು ಆಗಿದೆ, ಲಿಂಕ್ ಕೂಡ ಆಕ್ಟಿವೇಟ್ ಆಗಿದೆ. ಕೆ ಎ ವೆಬ್ಸೈಟಲ್ಲಿ ನೀವು ಭೇಟಿ ನೀಡಿ ಅಲ್ಲಿ ನೀವು ಸೆಕೆಂಡ್ ರೌಂಡ್ದು ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಲ್ಲಿ ನೀವು ರೀಆರ್ಡರ್ ಮಾಡಬೇಕಾದ್ರೆ ಡಿಲೀಟ್ ಮಾಡಿ ಅದೇ ರೀತಿ ಮಾಡಿಫೈನ ಕೂಡ ಮಾಡ್ಬೋದು. ಕೊನೆ ದಿನಾಂಕ 19 ತಾರೀಕು ಸಂಜೆವರೆಗೂ ನಿಮಗೆ ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ. ಅದೇ ರೀತಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಪ್ರಕಟ ಮಾಡಿದ್ದಾರೆ, ಯಾವೆಲ್ಲ ಸೀಟ್ಗಳು ಕೂಡ ಬಾಕಿ ಇದ್ದಾವೆ, ಯಾವ ಸೀಟ್ಗಳು ಕೂಡ ಬಿಟ್ಕೊಟ್ಟಿದ್ದಾರೆ. ಸರೆಂಡರ್ ಸೀಟ್ಸನ್ನು ಕೂಡ ಕೆ ಎ ಅವರು ನೋಟಿಫೈ ಮಾಡಿದ್ದಾರೆ, ಒಂದ್ಸಲ ನೀವು ನೋಡ್ಕೊಳ್ಳಿ. ಅಕಸ್ಮಾತ್ ನೀವು ಆಪ್ಷನ್ ಎಂಟ್ರಿಯಲ್ಲಿ ನೀವು ಯಾವ ಕಾಲೇಜಸ್ಸನ್ನು ಕೂಡ ಆ್ಯಡ್ ಮಾಡಿದ್ದೀರಿ ಅಥವಾ ಯಾವ ಕಾಲೇಜಸ್ ಉಳಿದಿದ್ದಾವೆ ಆ ಕಾಲೇಜಸ್ದು ನೀವು ನೋಡಬೇಕಾಗುತ್ತೆ. ಅಲ್ಲಿ ನಿಮಗೊಂದು ಐಡಿಯಾ ಬರುತ್ತೆ ಯಾವೆಲ್ಲ ಕ್ಯಾಟಗರಿ ಎಷ್ಟೆಷ್ಟು ಸೀಟ್ ಇರುತ್ತೆ, ನಿಮಗೂ ಕೂಡ ಸಿಗಬಹುದಾ ಅಂತ ನಿಮಗೊಂದು ಐಡಿಯಾ ಬರುತ್ತೆ, ನೋಡ್ಕೋಬೋದು. ಇಲ್ಲಿ ವಿದ್ಯಾರ್ಥಿಗಳು ಕೇಳ್ತಿರೋದು ಮೇನು ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಅಂತ. ಇಲ್ಲಿ ನಿಮಗೆ ಗೊತ್ತಿರೋಗೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ರ್ಯಾಂಕಿಂಗು ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಫಸ್ಟ್ ರೌಂಡಲ್ಲಿ ಸ್ವಲ್ಪ ರ್ಯಾಂಕಿಂಗು ಕಡಿಮೆ ರ್ಯಾಂಕಿಂಗ್ ಇದ್ದರೆ ಸಿಗುತ್ತೆ, ಇನ್ನೂ ಕೂಡ ಸೆಕೆಂಡ್ ರೌಂಡಲ್ಲಿ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ರ್ಯಾಂಕಿಂಗ್ ಇದ್ದರೆ ಕೂಡ ಸಿಗುತ್ತೆ. ಥರ್ಡ್ ರೌಂಡ್ರಿಗೆ ಫುಲ್ಲು ಜಾಸ್ತಿ ರ್ಯಾಂಕಿಂಗ್ ಇದ್ದರೆ ಕೂಡ ಸಿಗುತ್ತೆ. ಆ ರೀತಿ ನಿಮಗೆ ತ್ರೀ ರೌಂಡಸಲ್ಲಿ ಕೂಡ ವೇರಿ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಇರೋ ಕಾರಣ ಸೆಕೆಂಡ್ ರೌಂಡಲ್ಲಿ ಕೂಡ ಒಳ್ಳೆ ಕಲರ್ಸ್ ಸಿಗೋ ಚಾನ್ಸಸ್ ಹೆಚ್ಚು ಇದೆ, ಯಾಕಂದರೆ ಇದು ಕೊಟ್ಟ ಸ್ವಲ್ಪ ಡೌನ್ ಆಗೋ ಕಾರಣ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದು ಇವತ್ತು ನೋಡಿ ವಿಡಿಯೋ, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.